ನನ್ನ ಆತ್ಮೀಯ ಸಂದೀಪ್ ಹೆಗ್ಗದೆ ಅವರು ಯೂಟ್ಯೂಬ್ ಅಲ್ಲಿ ಹೆಗ್ಗದೆ ಸ್ಟುಡಿಯೋ ಮತ್ತೆ ಹೆಗ್ಗದೆ ಸಮಾಚಾರ ಡಾಟ್ ಕಾಮ್ ಚಾನೆಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಾವು ಎಲ್ಲ 5 ದಿವಸ 6 ದಿವಸ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗೋರಲ್ಲ, ಅವರು ಒಂದು ಸಿನಿಮಾ ಅಂದ್ರೆ ಒಂದೇ ಸಿನಿಮಾ, ಅದಾದ್ಮೇಲೆ ಇನ್ನೊಂದು ಸಿನಿಮಾ, ಮಧ್ಯದಲ್ಲಿ ಇನ್ನೊಂದು ಸಿನಿಮಾ. ವಿಷ್ಣು ಅವ್ರು ಮಾಡ್ತಾನೆ ಇರಲಿಲ್ಲ. ನನ್ನ ಗಿಲ್ಟು ನನ್ನಲ್ಲಿ ಉಳ್ಕೊಳ್ಬಿಡುತ್ತೆ. ಐ ಶುಡ್ ಬಿ ದೇರ್, ಐ ಶುಡ್ ಬಿ ದೇರ್ ಫಾರ್ ಅಟ್ಲೀಸ್ಟ್ 1 ಅವರ್ ಅಂತ ಕೂಟ ಅಲ್ಲೆಲ್ಲೋ ಇದ್ದೆ. ಬೇಡ ಬೇಡ, ಇಲ್ಲಿ ಬಂದು ಕರೀರಿ. ಏನು ಇವಾಗ ಹೇಳಿ ಅಂದರೆ, ಇಲ್ಲ ಸರ್ ಈ ಥರ ಆಗಿದೆ, ಐ ಶುಡ್ ಗೋ ಅಂದೆ. ನಮ್ಮ ಡಾಕ್ಟರ್ ಗಿರಿಧರ್ ಕಜೆ ಕಜೆಯವ್ರಿಗೆ ಫೋನ್ ಮಾಡಿ, ರಮೇಶ್ ಭಟ್ ಮಗ ಬರ್ತಾನೆ, ಅವರು ಅದರನ್ನ ಕರ್ಕೊಂಬರ್ತಾನೆ. ಒಂದು ಒಂದು ಮಾರಲ್ ಸಪೋರ್ಟ್ ಅನ್ನೋದು ಇದೆಯಲ್ಲ, ಅದು ಯಾವಾಗಲೂ ಅವ್ರ ಮಾರಲ್ ಸಪೋರ್ಟ್ ನಮಗೆ ಇದ್ದೇ ಇತ್ತು. ನೀವಿಬ್ಬರು ಅಣ್ಣ ತಮ್ಮಂದ್ರಂತರ ಇದ್ರಿ, ನಿಮ್ಮಿಬ್ಬರ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ ಇತ್ತು ನಮಗೆ. ಅನ್ನೋರು ನೋ ನಿಮಗೆ ಇದು, ವಿಷ್ಣು ನಿಮಗೆ ಇದು ಅಂತ. ಇದ್ದವ್ರು ನಾನು ಸ್ವಲ್ಪ ಯಾವತ್ತೋ ಡಲ್ಲಾಗಿ ಕೂತಿದ್ರೆ ಅವರು ಫೇಸ್ ರೀಡರ್ ಅವರು, ಯಾಕ್ರಿ ಹಂಗಿದ್ದೀರಾ ಅಂತ. ಯಾಕಿಲ್ಲ ಸರ್, ಇಲ್ಲ ಇಲ್ಲ, ಏನೋ ಏನೋ ಇದೆ, ಇಲ್ಲದೇ ಇರೋ ಹಂಗಿರಲ್ಲ, ಮುಚ್ಚಿಡ್ಬೇಡ್ರಿ ಹೇಳ್ರಿ ಅನ್ನೋರು. ಅಂದರೆ ಅಷ್ಟು ನಮ್ಮ ಬಗ್ಗೆ ಕಾಳಜಿ ಇರೋದು ಅಂತ. ಆಪ್ತಮಿತ್ರ ಶೂಟಿಂಗಲ್ಲಿ ನಾನು ಮರೆಯಲ್ಲ, ನನ್ನ ಹೆಂಡತಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ. 24 ದಿವಸ ಮದುರೈ ಶು, ಒಂದೇ ಶೆಡ್ಯೂಲು, ಆ ದೊಡ್ಡ ಮನೆಯಲ್ಲಿ ಅಲ್ಲೇ ಮಾಡಬೇಕು ಅಂತ. ಸೊ ಅಲ್ಲಿ ಇದ್ದೀವಿ, ಕೊನೆ 19 ದಿವಸ ಆಗಿದೆ, ಹಾರ್ಟ್ ಪ್ರಾಬ್ಲಮ್ಮು, ಸೀದಾ ಬಾ ಅಂತ ಫೋನ್ ಮನೆಯಿಂದ. ನನಗೆ ಹೋಗಬೇಕು ಅಲ್ಲಿ. 11 ಜನ ಆರ್ಟಿಸ್ಟು, ಮೇಜರ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ, ಈ ಜಾಗನೇ ಇಲ್ಲ. ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು ದಿವಸ ಆಯಿತು, 2 ದಿವಸ ಆಯಿತು. ವಿಷಯ ಅಂತೂ ಡೈರೆಕ್ಟ್ರಿಗೆ ಹಾಕಿದ್ದೆ, ನಾನು ಒಂದು ಸಾರ್ತಿ ಹೋಗಿ ಬರಬೇಕು, ಸಪೋಸ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಗಿಲ್ಟು ನನ್ನಲ್ಲಿ ಉಳ್ಕೊಳ್ಬಿಡುತ್ತೆ. ಐ ಶುಡ್ ಬಿ ದೇರ್, ಐ ಶುಡ್ ಬಿ ದೇರ್ ಫಾರ್ ಅಟ್ಲೀಸ್ಟ್ 1 ಅವರ್ ಅಂತ. ಸರಿ ಅನ್ನು, ಪಾಕ್ರೆ ಪಾಕ್ರೆ ಅಂತಂದರು ವಾಸು ಅವ್ರು. ನೋಡೋಣ ಇರಪ್ಪ, ನೋಡೋಣ ಇರಪ್ಪ ಅಂತ. ಮೂರನೇ ದಿವಸ ಇವರಿಗೆ, 3 ದಿವಸ ಹಿಂಗೆ ಇದ್ದಾರಲ್ಲ, ಅವ್ರು ಕೇಳಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟ್ರ್, ಯಾಕ್ರಿ ಏನು ಬೇಜಾರು ಮಾಡ್ಕೊಂಡಿದ್ದಾರೆ ಅವರು? ಇಲ್ಲ ಏನಿಲ್ವಲ್ಲ, ಏನಿಲ್ವಲ್ಲ. ಇಲ್ಲ ರೀ, ಡಲ್ಲಾಗಿದ್ದಾರೆ ನೋಡ್ರಿ ಅಂತ ಬಂದರು. ಬ್ರೇಕ್ ಟೈಮಲ್ಲಿ ಊಟ ಅಲ್ಲೆಲ್ಲೋ ಇದ್ದೆ. ಬೇಡ ಬೇಡ, ಇಲ್ಲಿ ಬನ್ನಿ ಕರೀರಿ. ಏನು ಇವಾಗ ಹೇಳಿ ಅಂದರು, ಇಲ್ಲ ಸರ್ ಈ ಥರ ಆಗಿದೆ, ಐ ಶುಡ್ ಗೋ ಅಂದೆ. ನನಗೆ ಯಾಕೆ ಹೇಳಲಿಲ್ಲ ನಿನ್ನೆ ಅಂದರು. ಅಲ್ಲ ಸರ್, ಇಷ್ಟು ಜನ ಕಾಂಬಿನೇಷನ್ ಇದ್ದಾಗ ನಾನು ಹೋಗೋದು ಹೆಂಗೆ ಏನು? ಮ್ಯಾನೇಜರ್ಗೆ ಹೇಳಿದ್ದೀರಾ? ಮ್ಯಾನೇಜರ್ಗೆ ಫಸ್ಟ್ ಡೇನೆ ಹೇಳಿದೆ, ನಿನ್ನೆ ವಾಸು ಅವ್ರಿಗೆ ಹೇಳಿದೆ. ವಾಸು ಅವ್ರು ಕರೆದ್ರು, ಬೈದರು. ಬೈದರು ಅಂದರೆ ಹಂಗಿಂಗಲ್ಲ, ನಾಳೆ ರಿಲೀಸ್ ಮಾಡ್ತೀನಾ ನೀನು, ನಾಳೆ ರಿಲೀಸ್ ಮಾಡ್ತೀಯ ಸಿನಿಮಾ, ಕಳಿಸು ಹೋಗ್ಬಿಟ್ಟು ಬರಬೇಕು. ಅವ್ರು ಹೇಳಿದ್ರು, ಇಲ್ಲ ಈ ಚಾಂದ್ಲಿಯರ್ ಒಂದು ಒಡೆಯುವಾಗ ಅವ್ರು ಇರಬೇಕು, ಅವ್ನು ನಿನ್ನೆ ಬರ್ತೀನಿ ಅಂತ ಬಂದಿಲ್ಲ, ಮಧ್ಯಾಹ್ನದ ಮೇಲೆ ಬರ್ತಾನೆ, ನಾನು ನೈಟ್ ಎಷ್ಟೊತ್ತಾದರೂ ಮಾಡಿಬಿಟ್ಟು ಕಳಿಸ್ತೀನಿ ಅಂತ. ಅದು ಹೆಂಗಿದೆ ಅಂದರೆ, ಆ ಊರು ಹೆಂಗೆ ಬಂದರೂ 8 ಅವರ್ ಜರ್ನಿ ಮಾಡಲೇಬೇಕು, ಫ್ಲೈಟಲ್ಲಿ ಬಂದರೂ ಅಷ್ಟೊತ್ತಾಗುತ್ತೆ, ಅಲ್ಲಿಂದ ಮಧುರೆಯಿಂದ ಇಲ್ಲಿಗೆ ಬರಬೇಕು ನಾನು. ಆಮೇಲೆ ಮಧುರೆಯಿಂದ ನಾನು 22 ಕಿಲೋಮೀಟ್ರ್ ಆಚೆ ಇದ್ದಿದ್ದು. ಸೊ ಅಲ್ಲಿಂದ ಇಲ್ಲಿ ಬಂದು ಏರ್ಪೋರ್ಟಲ್ಲಿ ಇದ್ದು, ಅಲ್ಲಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರು ಏರ್ಪೋರ್ಟಿಂದ ಬೆಂಗ್ಳೂರಿಗೆ ಬಂದು 8 ಅವರ್. ಸೊ ಒಂದು ದಿವಸದಲ್ಲಿ ಬಂದು ಹೋಗೋಕ್ಕಾಗಲ್ಲ, 2 ದಿವಸ ಹೋಗಲೇಬೇಕು. ಸೊ ಎಂತ ಬೈದರು, ಕಳಿಸಿದ್ರು. ಕಳಿಸೋಕ್ಕೆ ಮುಂಚೆ ನಮ್ಮ ಡಾಕ್ಟರ್ ಗಿರಿಧರ್ ಕಜೆಯವ್ರಿಗೆ ಫೋನ್ ಮಾಡಿ, ರಮೇಶ್ ಭಟ್ ಮಗ ಬರ್ತಾನೆ, ಅವರು ಅದರನ್ನ ಕರ್ಕೊಂಬರ್ತಾನೆ, ಅವ್ರಿಗೇನು ಬೇಕೋ ಅದು ಮಾಡಿ ಇಮಿಡಿಯೇಟ್, ನಾಳೆ ಇವತ್ತು ಯಾವತ್ತು ಬರ್ತಾರೆ ನಾನು ತಿಳ್ಕೊಂಡು ಫೋನ್ ಮಾಡ್ತೀನಿ, ಯು ಶುಡ್ ಅಟೆಂಡ್ ಅಂತ ಅವ್ರಿಗೆ ಫೋನ್ ಮಾಡಿ, ಆಮೇಲೆ ನನ್ನ ಮಗಂಗೆ ಫೋನ್ ಮಾಡಿ, ಅಮ್ಮನ ಕರ್ಕೊಂಡು ಸೀದಾ ಹೋಗು, ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಅವ್ನು ನಿನಗೋಸ್ಕರ ಇಡ್ತಾನೆ ಅಂಥೇಳಿ. ಅಂದರೆ ಒಬ್ರು ಯಾರಾದರೂ ಆ ಥರದವ್ರು ಪಕ್ಕದಲ್ಲಿ ಇದ್ದಾಗ ನಿಮ್ಗೆ ಎಷ್ಟು ಧೈರ್ಯ ಬರುತ್ತೆ ಅಂದರೆ, ಆ ಥರ ಟೈಮಲ್ಲಿ, ಆ ಥರ ಟೈಮಲ್ಲಿ ಇಟ್ಸ್ ನಾಟ್ ದ ಮನಿ, ಒಂದು ಒಂದು ಮಾರಲ್ ಸಪೋರ್ಟ್ ಅನ್ನೋದು ಇದೆಯಲ್ಲ, ಅದು ಯಾವಾಗಲೂ ಅವ್ರ ಮಾರಲ್ ಸಪೋರ್ಟ್ ನಮಗೆ ಇದ್ದೇ ಇತ್ತು. ಒಂದು ಸಿನಿಮಾ ಆದಮೇಲೆ ಒಂದು ತಿಂಗಳು 20 ದಿವಸನೋ ಗ್ಯಾಪ್ ಇದ್ದರೆ, ಅಥವಾ ಒಂದು ಶೆಡ್ಯೂಲಿಂದ ಒಂದು ಶೆಡ್ಯೂಲ್ಗೆ 15-20 ದಿವಸ ಗ್ಯಾಪ್ ಇದ್ದರೆ, ನಾವು ಎಲ್ಲ 5 ದಿವಸ 6 ದಿವಸ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗೋರಲ್ಲ, ಅವರು ಒಂದು ಸಿನಿಮಾ ಅಂದರೆ ಒಂದೇ ಸಿನಿಮಾ, ಅದಾದಮೇಲೆ ಇನ್ನೊಂದು ಸಿನಿಮಾ, ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ವಿಷ್ಣು ಅವ್ರು ಮಾಡ್ತಾನೇ ಇರಲಿಲ್ಲ.
ಆ ಗ್ಯಾಪಲ್ಲಿ ನಮ್ಮನ್ನು 8 ದಿವಸಕ್ಕೆ 4 ದಿವಸಕ್ಕೆ ಒಂದು ಸಾರಿ ಮಾತಾಡ್ಸೋರು, ಎಲ್ಲಿದ್ದಾರೆ, ಯಾರಿದ್ದಾರೆ, ಭವ್ಯ ಇದ್ದಾರೆ ಅಲ್ಲಿ ಕೊಡಿ ಅಂತ, ಹಿಂಗೆ ಇನ್ಯಾರು ಆರ್ಟಿಸ್ಟ್ ಇದ್ದಾರೆ ಕೊಡಿ ಅವ್ರಿಗೆ ಅಂತ. ಆಮೇಲೆ ನೀ ಎಷ್ಟೊತ್ತು ಶೂಟಿಂಗ್ ಮುಗೀತೆ, ಏ ಬಂದೋಗ್ರೆ ಒಂದು ಗಂಟೆ ಅಂತ. ಅಂದರೆ ನಮ್ಮನ್ನು ಆಸೆಪಟ್ಟು ಬಾಪ ನೀನು ನೋಡಬೇಕು ಅಂತ ಹೇಳೋದಿದೆಯಲ್ಲ, ಅದು ಅವ್ರ ಹತ್ರನೇ ಸಿಕ್ಕಿದ್ದು. ಈ ಬೇರೆಯವ್ರ ಹತ್ರ ಎಲ್ಲ ಎಲ್ಲರೂ ಆತ್ಮೀಯರೇ, ನನಗೆ ಯಾರು ದುಶ್ಮನಿಲ್ಲ. ಇಂಡಸ್ಟ್ರೀಲಿ ಎಲ್ಲರೂ ನನ್ನನ್ನು ಗೌರವದಿಂದ ನೋಡಿದ್ದಾರೆ. ಯಾರೂ ಕೇವಲವಾಗಿ ಅಂದರೆ ಕೇವಲ ಬಾರ ಎಷ್ಟೋ ಜನ ಆರ್ಟಿಸ್ಟ್ ಇದ್ದ ನಮಸ್ಕಾರ ನಮಸ್ಕಾರ ಅಂತ ಆ ಥರ ಇಲ್ಲ. ಎವ್ರಿ ಒನ್ ರೆಸ್ಪೆಕ್ಟ್ ಮೀ. ಅದು ಆದರೆ ಈ ಇಲ್ಲಿ ಕಾಣುವಂಥ ಒಂದು ಆತ್ಮೀಯತೆ, ಆ ಒಂದು ಆಕರ್ಷಣೆ ಎಲ್ಲ ಇದೆಯಲ್ಲ, ಅದು ಇಬ್ಬರೇ ನನಗೆ. ಅದನ್ನು ನಾನು ಸದಾಕಾಲ ನೆನೆಸ್ಕೋತೀನಿ. ಯಾಕೆಂದರೆ ಸಿಕ್ಬೋದು, ನಾವು ಜನರ ಜೊತೆಲೇ ಬದುಕಬೇಕು, ಮನುಷ್ಯ ಸಂಘ ಜೀವಿ ಎಲ್ಲ ಸರಿ, ಆದರೆ ಇಷ್ಟು ಹತ್ರದಲ್ಲಿ ಸಿಕ್ಕೋದು ಇದೆಯಲ್ಲ, ಅದು ವಿಶೇಷ. ಐ ಆಮ್ ಬ್ಲೆಸ್ಡ್ ಅಷ್ಟೇ, ನಾನು ಇನ್ನೇನು ಹೇಳಲ್ಲ. ಅದೆಲ್ಲ ಅಂದ್ಕೊಂಡಾಗ ಭಾಳ ಬೇಸರ ಆಗುತ್ತೆ. ಈವನ್ ವಿಷ್ಣುವರ್ಧನ್ ಅವ್ರಿಗೂ ಅಷ್ಟೇ, ನೀವಿಬ್ಬರು ಅಣ್ಣ ತಮ್ಮಂದ್ರಂತರ ಇದ್ರಿ, ನಿಮ್ಮಿಬ್ಬರ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ ಇತ್ತು ನಮಗೆ ಅನ್ನೋರು. ಇತ್ತೀಚೆಗೆ 2 ವರ್ಷದ ಕೆಳಗೆ ಮಂಡ್ಯ ಹತ್ರ ಒಳಗಡೆ ಒಂದು ಯಾವುದೋ ಶೂಟಿಂಗು, ಮ್ಯಾಂಗೋ ಸೀಸನ್ನು, ನನ್ನ ಕಿಲ್ಲಿಂಗ್ ತೆಗಿತಾ ಇದ್ದರು. ಅದು ಮೋಟ್ರ್ ಬೈಕು ಆ್ಯಕ್ಸಿಡೆಂಟ್ ಆಗಿ ಬಸ್ ಕೆಳಗಡೆ ಏನೋ ಹೋಗ್ತೀನಿ ಆ ಥರದ್ದು. ಮೂರು ದಿವಸನೂ ಜನ ಬಂದು ವಿಷ್ಣು ಅವ್ರನ್ನ ನೋಡಿಲ್ಲ, ನಿಮ್ಮನ್ನ ಹತ್ರದಲ್ಲಿ ನೋಡಿದ್ದೀವಿ ಯಾರ ಮಾಡೋರು. ನಾನು ಹೇಳಿದೆ, ಇಲ್ಲಪ್ಪ ಅವ್ರಿಗೆ ಇದು ನನಗಲ್ಲ, ವಿಷ್ಣು ನಿಮಗೆ ಇದು, ವಿಷ್ಣು ನಿಮಗೆ ಇದು, ವಿಷ್ಣು ನಿಮಗೆ ಇದು ಅಂತ ಹೇಳ್ತಾ ಇದ್ದೆ. ಸೊ ಇದು ಲೈಫಲ್ಲಿ ಅಂಥ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಿದ್ದೀವಿ ತುಂಬ ಜನನ. ಆದರೆ ಕಳೆದೋದವ್ರ ಬಗ್ಗೆ ಎಲ್ಲ ಇಷ್ಟು ನೋವಾಗಲ್ಲ, ತೀರಾ ಇಲ್ಲಿದ್ದವ್ರ ಬಗ್ಗೆ ಆದಾಗ ಒಂಚೂರು ಕಸ್ವಿಸಿ ಅನಿಸುತ್ತೆ. ನಮಸ್ಕಾರ. ಹೆಗ್ಗದ್ದೆ ಯೂಟ್ಯೂಬ್ ಚಾನಲ್ನು ಮತ್ತು ಹೆಗ್ಗದ್ದೆ ಸಮಾಚಾರ .com ವೆಬ್ಸೈಟ್ ಪೋರ್ಟು ಎಲ್ಲ ವೀಕ್ಷಕರಿಗೆ, ಈ ಎರಡೂ ವಿಭಾಗದಿಂದ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ವಿವಿಧ ಕ್ಷೇತ್ರಗಳ ಸಮಾಚಾರಗಳು, ವ್ಯಕ್ತಿ ವಿಶೇಷ, ಕ್ರಿಯಾತ್ಮಕ ಚಟುವಟಿಕೆಗಳ ವಿಸ್ತಾರವಾದಂಥ ವಿಚಾರವನ್ನು ಪ್ರಸಾರ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆರಡು ವಿಭಾಗಗಳಲ್ಲಿ ನೀವು ನೋಡಿ ಹೆಚ್ಚಿನ ವಿಷಯಗಳು, ಇವತ್ತಿನ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಭಾಳ ಅನುಕೂಲಕರವಾಗಿದೆ. ಹೆಗ್ಗದ್ದೆ ಎರಡೂ ಸಂಸ್ಥೆ ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲಿ ಇನ್ನೂ ವಿಸ್ತಾರವಾಗಿ ಇಡೀ ಪ್ರಪಂಚ ವ್ಯಾಪಿಸ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಶುಭವಾಗಲಿ.